ವಿಶ್ವವಿಖ್ಯಾತ ನಾಡಹಬ್ಬ ದಸರೆಗೆ ಕೇವಲ 10 ದಿನಗಳು ಮಾತ್ರ ಬಾಕಿ ಉಳಿದಿದೆ. ಆದರೆ ದಸರಾ ಕಾಮಗಾರಿಗಳು ಮಾತ್ರ ಇನ್ನು ಸರಿಯಾಗಿ ಆರಂಭವೇ ಆಗಿಲ್ಲ. ಅದರಲ್ಲೂ ಅರಮನೆ ಸುತ್ತಮುತ್ತಲಿನ ರಾಜಪಥದ ಕಾಮಗಾರಿ ಮಾತ್ರ ಕಳೆದ 4 ವರ್ಷದಿಂದ ಕುಂಟುತ್ತಾ ಸಾಗಿದೆ. ಈ ನಡುವೆ ಕಾಮಗಾರಿ ಕೂಡ ಕಳಪೆಯಿಂದ ಕೂಡಿದ್ದು ಅರಮನೆ ಹಿಂಭಾಗದ ರಸ್ತೆಯಲ್ಲಿ ಅಳವಡಿಸಿದ್ದ ಕಂಬಗಳು ಮುರಿದು ಬಿದ್ದಿದೆ. ಸುಮಾರು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಮೈಸೂರು ಅರಮನೆ ಸುತ್ತಲಿನ ರಸ್ತೆಯನ್ನು ರಾಜಪಥ ಮಾಡುವುದಾಗಿ ಹೇಳಲಾಗಿತ್ತು. ಆದರೆ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಈ ದಸರೆಗೂ ಅದು ಪೂರ್ಣವಾಗುವುದು ಅನುಮಾನವಾಗಿದೆ. ಇದರಿಂದ ವಿಶ್ವವಿಖ್ಯಾತ ದಸರೆಯ ಸಂದರ್ಭದಲ್ಲಿ ವಿಶ್ವದಾದ್ಯಂತ ಮೈಸೂರಿನ ಮಾನ ಮರ್ಯಾದೆ ತೆಗೆಯಲು ಪಾಲಿಕೆ ಹಾಗೂ ಸರ್ಕಾರ ಮುಂದಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ರಿಪೋರ್ಟ್ ರವಿ ಪಾಂಡವಪುರ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ದಸರಾಗೆ ಇನ್ನು ಕೇವಲ 10 ದಿವಸಗಳು ಮಾತ್ರ ಬಾಕಿ ಉಳಿದಿದೆ. ಆದರೆ ಅರಮನೆಯ ಪಕ್ಕದಲ್ಲಿಯೇ ಕೆಲವು ಪ್ರಮುಖ ಕಾಮಗಾರಿಗಳನ್ನು ಪಾಲಿಕೆ ಇನ್ನೂ ಬಾಕಿ ಉಳಿಸ್ಕೊಂಡಿದೆ. ಇದು ಪೂರ್ಣ ಆಗತ್ತಾ ಅಥವಾ ಪಾಲಿಕೆಯ ಕಾರ್ಯವೈಖರಿ ಜಗತ್ತಿಗೆ ಈ ಬಾರಿ ಪ್ರದರ್ಶನ ಆಗತ್ತಾ ಹೇಗೆ? ರಾಘವೇಂದ್ರ, ವಿಶ್ವವಿಖ್ಯಾತ ನಾಡಹಬ್ಬ ದಸರೆಗೆ ಕೇವಲ 10 ದಿನಗಳಷ್ಟೇ ಬಾಕಿ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಯಾವ ಕೆಲಸಗಳು ಕೂಡ ಕಂಪ್ಲೀಟ್ ಆಗಿ ಆಗಿಲ್ಲ ಎಂಬ ಕೂಗುಗಳು ಕೇಳಿಬರ್ತದೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ, ಅರಮನೆ ಸುತ್ತಲೂ ಇರುವಂತಹ ರಾಜಪಥದ ಮಾರ್ಗ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಕಳೆದ 4 ವರ್ಷಗಳ ಹಿಂದಷ್ಟೇ ಹಿಂದಿನಿಂದಲೂ ಕೂಡ ಈ ಒಂದು ಕಾಮಗಾರಿ ನಡೀತಿದೆ. ಈ ಕಾಮಗಾರಿಯನ್ನ ಪ್ರತಿ ವರ್ಷ ಅಧಿಕಾರಕ್ಕೆ ಬಂದ ಸರ್ಕಾರಗಳು ಹಾಗೂ ಗುತ್ತಿಗೆ ಪಡೆದವರು ಕೂಡ ಹೇಳ್ತಾ ಇರ್ತಾರೆ, ಇದನ್ನ ಬೇಗ ಮುಗಿಸ್ಕೊಡ್ತೀವಿ ನಾವು, ದಸರೆ ಅಷ್ಟರಲ್ಲಿ ಇನಾಗ್ರೇಟ್ ಮಾಡ್ತೀವಿ ಅಂತಾಳೆ. ಇಂತಹ ಮಾತುಗಳು ಈ ಬಾರಿ ಕೂಡ ಕೇಳಿ ಬಂದಿದ್ವು. ಆದ್ರೆ ದಸರೆ ವೇಳೆಗೆ ಈ ರಾಜಪಥ ಮಾರ್ಗ ಇನಾಗ್ರೇಟ್ ಆಗುತ್ತೆ ಅನ್ನೋದು ನಿಜಕ್ಕೂ ಕನಸಿನ ಮಾತಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ, ಅರಮನೆಯ ಹಿಂಭಾಗದಲ್ಲಿರುವಂತಹ ಬನುಮಯ್ಯ ಕಾಲೇಜಿನ ಎದುರುಗಡೆ ಇವತ್ತು ಸರಿಸುಮಾರು 10 ಹೆಚ್ಚು ಕಂಬಗಳು ಮುರಿದು ಬಿದ್ದಿವೆ. ಇದಕ್ಕೆ ಕಾರಣ ಏನಂತಂದ್ರೆ, ಕಾಮಗಾರಿ ಕಳಪೆಯಿಂದ ಕೂಡಿರೋದು. ಸರಿಸುಮಾರು 16 ಕೋಟಿ ಹಣದಲ್ಲಿ ಈ ಒಂದು ರಾಜಪಥ ಮಾರ್ಗವನ್ನ ಕೈಗೆತ್ತಿಕೊಳ್ಳಲಾಗಿದೆ. ಆದ್ರೆ ರಾಜಪಥ ಮಾರ್ಗ ನಿಜಕ್ಕೂ ಯಾಕಾದ್ರೂ ಮಾಡಿದ್ರು ಮಾಡ್ತಿದ್ದಾರೆ ಅಂತ ಹೇಳಿ ಮೈಸೂರು ಜನರು ಮಾತನಾಡ್ಕೊಳ್ತಿದ್ದಾರೆ. ಈ ನಡುವೆ ಅಂದ್ರೆ ವಿದೇಶಿಗರು ಇಲ್ಲಿಗೆ ವರ್ಷಕ್ಕೆ ಲಕ್ಷಾಂತರ ಮಂದಿ ಭೇಟಿ ನೀಡ್ತಾರೆ, ಅವರು ಕೂಡ ಮೂಗು ಮುರಿಯುವಂತಹ ಒಂದು ಪರಿಸ್ಥಿತಿ ಈಗ ಎದುರಾಗಿದೆ ರಾಘವೇಂದ್ರ. ಓಕೆ, ಈ ಒಂದು ನಿರ್ಲಕ್ಷ್ಯಕ್ಕೆ ಏನ್ ಕಾರಣ? ಯಾರು ಇದರ ಜವಾಬ್ದಾರಿಯನ್ನು ಹೊತ್ತಿರುವಂತದ್ದು? ಗುತ್ತಿಗೆದಾರರು ಮತ್ತು ಪಾಲಿಕೆಯ ನಡುವೆ ಏನಾದ್ರು ಭಿನ್ನಾಭಿಪ್ರಾಯವಾ ಅಥವಾ ಈ ಅವ್ಯವಸ್ಥೆಗೆ ಏನ್ ಕಾರಣ? ಖಂಡಿತವಾಗ್ಲೂ ರಾಘವೇಂದ್ರ, ಇದಕ್ಕೆ ಪಾಲಿಕೆ ಹಾಗೂ ಗುತ್ತಿಗೆದಾರನ ಮುಸುಕಿನ ಗುದ್ದಾಟ ಇದಕ್ಕೆ ಕಾರಣ ಅಂತ ಅನ್ಬೋದು. ಆರಂಭದಲ್ಲಿ ಗುತ್ತಿಗೆದಾರ ಇದನ್ನ ಪಡೆದವನು ಒಂದಿಷ್ಟು ಒಂದಿಷ್ಟು ಹಣ ಅಂತ ಹೇಳಿ ಪಡೆದಿರ್ತಾರೆ. ಆದ್ರೆ ಪಾಲಿಕೆಯವರು ಅವನಿಗೆ ಸರಿಯಾಗಿ ಹಣವನ್ನ ಕೊಟ್ಟಿರ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಮಳೆಗಾಳಿಗೆ ಕಾಮಗಾರಿ ಕಳಪೆ ಆಗಿರೋದ್ರಿಂದ ಅದು ಕಿತ್ತು ಹೋಗಿರ್ತದೆ. ಕಾಮಗಾರಿಯನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ ಬಳಿಕವಷ್ಟೇ ನಾವು ಹಣ ಕೊಡ್ತೀವಿ ಅಂತ ಹೇಳಿ ಪಾಲಿಕೆ ಹೇಳುತ್ತೆ. ಆದ್ರೆ ಈ ಗುತ್ತಿಗೆದಾರ ಸಾಕಷ್ಟು ಹಣ ಕೊಟ್ರೆ, ಸ್ವಲ್ಪ ಮಟ್ಟಿಗಾದ್ರೂ ಹಣ ಕೊಟ್ರೆ ನಾವು ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ. ಇದಲ್ಲದೆ ಅಂದ್ರೆ ಈ ಆಂಧ್ರ ಮೂಲದ ಈ ಒಂದು ಕಂಪನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಗುತ್ತಿಗೆದಾರನ ಬದಲಾಯಿಸಬೇಕು ಅಂತ ಹೇಳಿ ಪಾಲಿಕೆಯ ಕೆಲವು ಸದಸ್ಯರುಗಳು ಆಗಿಂದಾಗೆ ಪ್ರತಿಭಟನೆಗಳನ್ನ ಮಾಡ್ತಿದ್ರು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಲವು ಸಭೆ ಸಮಾರಂಭಗಳಲ್ಲಿ ಅಥವಾ ಪಾಲಿಕೆಯಲ್ಲಿ ನಡೆದಂತಹ ಮೀಟಿಂಗ್ಗಳಲ್ಲಿ ಅವರು ಇದಕ್ಕೆ ಅಂದ್ರೆ ಒಂದು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಗುತ್ತಿಗೆದಾರನಿಗೆ ಒಂದು ತಾಕೀತನ ಮಾಡಿದ್ರು. ಗುತ್ತಿಗೆದಾರ ಕೂಡ ಪಾಲಿಕೆ ಅಧಿಕಾರಿಗಳು ಹಾಗೂ ಸದಸ್ಯರಿಗೆ ಒಂದು ಮೌಖಿಕವಾಗಿ ಉತ್ತರ ನೀಡ್ತಿದ್ದ, ನೀವು ಯಾವುದೇ ಕಾರಣಕ್ಕೂ ಅಂದ್ರೆ ಹಣ ಕೊಡ್ಲಿಲ್ಲ ಅಂತಂದ್ರೆ ಕಾಮಗಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮೊದಲು ಹಣ ಬಿಡುಗಡೆ ಮಾಡಿ ಅಂತ ಹೇಳ್ತಿದ್ರು. ಹೀಗಾಗಿ ಇವರಿಬ್ಬರ ನಡುವಿನ ಮುಸುಕದ ಗುದ್ದಾಟದಿಂದಾಗಿ ಕಾಮಗಾರಿ ವಿಳಂಬ ಆಗಿದೆ ರಾಘವೇಂದ್ರ. ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗೆ.